ಹಲ್ರಿ ನಮಸ್ಕಾರ ಗೆಳೆಯರೇ, ನೀವು ನೋಡ್ತಾ ಇರೋ ನಮ್ಮ ಒಂದು ಟೆಕ್ ಇಂಡಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೆಸರು ಇವತ್ತಿನ ಒಂದು ಹಿಡಿದ ಏನಪ್ಪ ಅಂತಂದ್ರೆ, ನಿಮ್ಗೆ ಅನಿಸಿರ್ಬೋದು ತಂಬ್ಲೈನಲ್ಲಿ ನೋಡಿರ್ತೀರ, ಸೊ ದಿನಕ್ಕೆ 3 ಹಿಡಿಗಳು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಒಂದು ತಂಬ್ಲೈನಲ್ಲಿ ನಿಮಗೆ ಹಾಕಿರ್ಬೋದು ನಾನು ಒಂದು ಟೈಲ್ ಆಗಿದ್ದೀನಿ. ಸೊ ನಿಮ್ಗೆ ಅನಿಸಿರ್ಬೋದು ದಿನಕ್ಕೆ 3 ಹಿಡಿಗಳು ಯಾಕೆ ಹಾಕ್ಬೇಕು ಅಂತ ಕೇಳ್ತೀರ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ನಿಮ್ಮ ಹತ್ರ 3,000-4,000 ಸಬ್ಸ್ಕ್ರೈಬರ್ಸ್ ಇದಾರಪ್ಪ ಅಂತಂದಮೇಲೆ ನಿಮಗೆ ಮೊನಟೈಜನ್ ಆನ್ ಆಗಿದೆ ಅಂತ ಅನ್ಕೊಂಡು ತಿಳ್ಕೊಳ್ಳೋಣ. ಸೊ ಮೊನಟೈಜನ್ ಎಲ್ಲ ಆನ್ ಆದಮೇಲೆ ನಿಮಗೆ ಅರ್ನಿಂಗ್ ಬರ್ತಾ ಇರಲ್ಲ, ವ್ಯೂಸ್ ಬರ್ತಾ ಇಲ್ಲ. ನಿಮಗೆ ಅರ್ನಿಂಗ್, ಒಳ್ಳೆ ಅರ್ನಿಂಗ್ ತೊಗೊಳ್ಬೇಕು, ಒಂದು ಒಳ್ಳೆ ವ್ಯೂಸ್ ತೊಗೊಳ್ಬೇಕಪ್ಪ ಅಂತಂದರೆ ದಿನಕ್ಕೆ 3 ಹಿಡಿಗಳು ಕಂಪಲ್ಸರಿ ಹಾಕ್ಬೇಕು. ಯಾಕಪ್ಪ ಅಂತಂದರೆ ಒಂದೊಂದು ವೀಡಿಯೋ ಓಡ್ತದೆ, ಒಂದೊಂದು ವೀಡಿಯೋ ಓಡಲ್ಲ. ಸೊ 3 ವೀಡಿಯೋ ಹಾಕಿದ್ರಪ್ಪ ಅಂತಂದರೆ ಆ 3 ವೀಡಿಯೋದಲ್ಲಿ ಕೆಲವೊಂದಿಷ್ಟು ವ್ಯೂಸ್, ಒಂದು ಅವರೇಜ್ ವ್ಯೂಸ್ ಬಂತಂತಂದರೆ ಅಲ್ಲಿ ನಿಮಗೆ ಒಂದು ಅವರೇಜ್ ಅರ್ನಿಂಗ್ ಜನ್ರೇಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನಮ್ಮ ದಿನಕ್ಕೆ 3 ವೀಡಿಯೋಗಳು ಹಾಕ್ಬೇಕಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ರೀಜನ್ 2 ಅಂತಂದರೆ ದಿನಕ್ಕೆ 3 ವೀಡಿಯೋಗಳು ಯಾಕೆ ಹಾಕ್ಬೇಕಪ್ಪ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗಬೇಕಪ್ಪ ಅಂತಂದರೆ ಬೇಗನೆ ಗ್ರೋ ಆಗಬೇಕು, ಬೇಗನೆ ಸಬ್ಸ್ಕ್ರೈಬ್ಸ್ ಪಡಿಬೇಕು. ನೀವು ಫಸ್ಟ್ ಆಫ್ ಆಲ್ 2 ಭಾಳ ಮುಖ್ಯ ಆಗಿರೋದು, ಒಂದು ಸಬ್ಸ್ಕ್ರೈಬರ್ಸು, ಒಂದು ವ್ಯೂಸು, ಇವೆರಡು ಪಡ್ಕೊಳ್ಬೇಕಪ್ಪ ಅಂದರೆ ದಿನಕ್ಕೆ 3 ವೀಡಿಯೋಗಳು. ಜಾಸ್ತಿ ವೀಡಿಯೋಗಳು ಆಗ್ತಾ ಹೋದಂಗೆಲ್ಲ ನಮ್ದು ಯಾವುದಾದ್ರೂ ಒಂದು ವೀಡಿಯೋ ಒಂದು ಪಾಪ್ಯುಲೇಷನ್ ಪಡ್ಕೊತೀವಿ, ಒಂದು ವೀಡಿಯೋ ವೈರಲ್ ಆಯ್ತಪ್ಪ ಅಂತಂದರೆ ನಮಗೆ ಇಷ್ಟು ದಿನ ಕಷ್ಟಪಟ್ಟಿರುವಂಥದ್ದು ಒಂದೇ ದಿನಕ್ಕೆ ಕವರ್ ಆಗುವಂಥ ಚಾರ್ಜಸ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನಾನು ದಿನಕ್ಕೆ 3 ವೀಡಿಯೋಗಳು ಹಾಕ್ಬೇಕು ಅಂತ ಹೇಳ್ತಾ ಇದ್ದೀನಿ. ಕೆಲವೊಂದು ಯೂಟ್ಯೂಬ್ ಪ್ರೊಡ್ಯೂಸ್ ಏನಾಗ್ಬಿಡ್ತಾರೆ ಅಂತಂದರೆ 3,000-4,000 ಸಬ್ಸ್ಕ್ರೈಬ್ಸ್ ಇದ್ರೂ ಸಹಿತ ಮೊನಟೈಜನ್ ಆನ್ ಆದರೂ ಸಹಿತ ಅವ್ರು ಏನು ಮಾಡಿಬಿಡ್ತಾರೆ, ದಿನಕ್ಕೊಂದು ವೀಡಿಯೋ ಇಲ್ಲ ವಾರಕ್ಕೊಂದು ವೀಡಿಯೋ, 3 ದಿನಕ್ಕೊಂದು ವೀಡಿಯೋ, ಸೊ ಈ ಥರ ಒಂದು ಮಾಡ್ತಾಯಿರ್ತಾರೆ. ನನ್ನ ಥರನೇ ಹೇಳ್ತಾ ಇದ್ದೀನಿ, ನನ್ನ ಕೂಡಿಸಿಂದ ಹೇಳಬೇಕು. ಸೊ ನಾನು ಹೀಗಾಗಿ ಕಂಟಿನ್ಯೂ ಆಗಿ ನಾನು ಸಹಿತ 3 ದಿನಕ್ಕೆ ವೀಡಿಯೋನ ಅಪ್ಲೋಡ್ ಮಾಡ್ಬೇಕಂತ ಹೇಳ್ಬಿಟ್ಟೇ ಡಿಸೈಡ್ ಮಾಡಿಬಿಟ್ಟು ನಿಮಗೂ ನಾನು ಮೊದಲು ತಿಳಿಸಿಬಿಟ್ಟು ನಾನು ಸ್ಟಾರ್ಟ್ ಮಾಡ್ಬೇಕಂತೇಳಿ ಒಂದು ಉದ್ದೇಶದ ಮೇಲೆ ಈ ವೀಡಿಯೋವನ್ನು ಮಾಡಿರುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನಾವು ದಿನಕ್ಕೆ ಏನಿಲ್ಲ ಅಂದರೆ ಆ್ಯಾವರೇಜ್ ಒಂದು 3 ವೀಡಿಯೋಗಳು ಕಂಪಲ್ಸರಿ ಆಗಲೇಬೇಕು. ಒಳ್ಳೆ ಒಳ್ಳೆ ಒಂದು ಕಂಟೆಂಟ್ ತೊಗೊಂಡ್ಬಿಟ್ಟು ಒಳ್ಳೆ ಒಳ್ಳೆ ಮಾಹಿತಿ ನಾವು ತಿಳಿಸ್ತಾ ಹೋದರೆ ನಮಗೆ ಆವಾಗ ನಮ್ಗೆ ಬೇಗನೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸು ರೀಚ್ ಮಾಡ್ಬೋದು, ಮತ್ತು ವ್ಯೂಸ್ ಸಹಿತ ರೀಚ್ ಮಾಡ್ಬೋದು. ತುಂಬ ಯೂಟ್ಯೂಬರ್ಸ್ ಈಗ ಭಾಳ ತುಂಬ ಅಂದರೆ ಯೂಟ್ಯೂಬ್ನಲ್ಲಿ ಭಾಳ ಕಾಂಪಿಟೇಷನ್ ಇದೆ. ಸೊ ಯಾಕಂದರೆ ತುಂಬ ಯೂಟ್ಯೂಬರ್ಸ್ ಬರ್ತಾ ಇದ್ದಾರೆ, ತುಂಬ ಹೊಸ ಹೊಸ ಯೂಟ್ಯೂಬರ್ಸ್ ಹುಡ್ಕೊತಾ ಇದ್ದಾರೆ, ಒಳ್ಳೆ ಒಳ್ಳೆ ಟ್ಯಾಲೆಂಟ್ ತೋರಿಸ್ತಾ ಇದ್ದಾರೆ, ಅವರವ್ರ ಚಾನಲ್ಲು ಬೇಗನೆ ಗ್ರೋ ಆಗ್ತದೆ, ಅವಾಗಿದ್ದಂಗೆ ಏನಿಲ್ಲ ಈಗ. ಹಾಗಾಗಿಯೇ ನಾವು ಒಳ್ಳೆ ಕಂಟೆಂಟ್ ಕೊಟ್ಕೊಂತ ಹೋದ್ರಪ್ಪ ಅಂದರೆ ಸಾಕಷ್ಟು ಜನ ಯೂಟ್ಯೂಬ್ನಲ್ಲಿ ಒಳ್ಳೆ ಒಂದು ಇನ್ಕಮ್ ತೊಗೊತಾಯಿದ್ರೆ, ಒಳ್ಳೆ ಒಂದು ಫುಲ್ ಟೈಮ್ ಆಗಿ ಫಾರ್ ಟೈಮ್ ಆಗಿ ಜಾಬ್ ಮಾಡ್ತಾಯಿದ್ರೆ ಇದರಲ್ಲಿ. ಸೊ ನಾವು ಯಾವ ಥರ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ. ಅದೇ ಥರನೇ 3 ದಿನಕ್ಕೆ 3 ವೀಡಿಯೋಗಳು ಹಾಕ್ಬೇಕಂತ ನನ್ನ ಹತ್ರ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಕಂಪಲ್ಸರಿ ಹಾಕಿ, ಯಾಕಪ್ಪಂದ್ರೆ ವ್ಯೂಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ, ಸಬ್ಸ್ಕ್ರೈಬರ್ಸು ಬರ್ತಾರೆ, ಅರ್ನಿಂಗ್ ಒಳ್ಳೆ ಒಂದು ಒಳ್ಳೆ ಅರ್ನಿಂಗ್ ಜನ್ರೇಟ್ ಆಗ್ತದೆ. ಸೊ ಅದಕ್ಕಾಗಿ ಅದಕ್ಕೋಸ್ಕರವೇ ನಾನು ದಿನಕ್ಕೆ 3 ವೀಡಿಯೋಗಳು ಹಾಕ್ತಾ ಹೋದಪ್ಪ ಅಂತಂದರೆ ಬೇಗನೆ ರೀಚ್ ಆಗುವಂತ ಹೇಳ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ರಪ್ಪ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕಾಣಿಸೋದು, ಅದನ್ನು ಅಲ್ಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಪ್ಪಂದರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮೊದಲು ಇದ್ದರೆ ಸಿಗೋಣ ಮುಂದಿನ ವಿಡಿಯೋಗಳಂತೆ. ತಾ ಜೈ ಹಿಂದ್, ಜೈ ಕರ್ನಾಟಕ. ಒಂದೇ ಮಾತ್ರ.